ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ಆರೆಂಜಲ್ಲಿ ಜಾಮ್ ಮಾಡೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಬ್ರೆಡ್ಡು ಮತ್ತು ಚಪಾತಿಗೆಲ್ಲ ಹಾಕಿ ತಿನ್ಬೋದು. ಅಂದರೆ ಇದನ್ನು ಮಾಡೋ ರೀತಿ ನಾನು ಈಗ ತೋರಿಸ್ತೀನಿ ನೋಡಿ. ಈ ರೀತಿ ಆರೆಂಜಲ್ಲಿ ನಾನು ಜಾಮ್ ಮಾಡೋದನ್ನು ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಇದು ಮೂರೇ ಇಂಗ್ರೀಡಿಯೆಂಟ್ಸು: ಆರೆಂಜು, ಸಕ್ಕರೆ, ಅರ್ಧ ನಿಂಬೆಹಣ್ಣು. ಮೊದಲಿಗೆ ಇದನ್ನೆಲ್ಲ ನಾವು ಚಿಪ್ಪೆ ಬಿಡಿಸಿ ಆ ಒಳಗಡೆ ಇರೋವಂಥ ಬೀಜನ ತೆಗಿಬೇಕು ನೋಡಿ. ಈ ರೀತಿ ಎಲ್ಲ ಬಿಡಿಸ್ಕೋಬೇಕು. ಈ ರೀತಿ ಮೇಲ್ಗಡೆ ಎಲ್ಲನೂ ನೋಡಿ, ಈ ರೀತಿ ಇರುತ್ತಲ್ಲ, ಇದನ್ನೆಲ್ಲ ತೆಗೆದುಬಿಡ್ಬೇಕು. ನೋಡಿ ಈ ರೀತಿ ಬೀಜ ತೆಗಿಬೇಕು ಅಷ್ಟೇ, ಚಿಪ್ಪೆ ಇದ್ದರೆ ಪರವಾಗಿಲ್ಲ. ಈ ರೀತಿ ಎಲ್ಲ ಮಾಡ್ಕೊಳ್ತೀನಿ ನೋಡಿ. ಎಲ್ಲ ಬೀಜ ತೆಗೆದು ಇಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕ್ತೀರಾ? ಈಗ ನಾವು ತಗೊಂಡಿರೋಂಥ ಸಕ್ಕರೆ ಕೂಡ ಆರೆಂಜು ಬಿಡಿಸಿದ್ರೆ ಅಂದರೆ ಮುಕ್ಕಾಲು ಕಪ್ಪೆ ಬರೋದು, ಅದೆಷ್ಟಿರುತ್ತೋ ಅಷ್ಟೇ ಸಕ್ಕರೆ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ. ರುಬ್ಕೊಂಡಿದ್ದೀನಿ, ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ. ನೋಡಿ ಇದು ಗಟ್ಟಿ ಆಗೋ ತನಕ ಚೆನ್ನಾಗಿ ಕಲಿಸ್ಬೇಕು, ಗಟ್ಟಿ ಆಗೋ ತನಕ ಕಲಿಸ್ತಾನೆ ಇರಬೇಕು. ಹೈ ಫ್ಲೇಮ್ ಇಟ್ಕೊಂಡೇ ಬೇಗ ಬೇಗ ಮಾಡ್ಬೋದು. ಇಲ್ಲಿ ನಿಂತ್ಕೊಂಡು ಬೇಗ ಬೇಗ ಹೈ ಫ್ಲೇಮ್ ಇಟ್ಟು ಮಾಡಿದ್ರೆ ಅಂದರೆ ಬೇಗನೇ ಆಗುತ್ತೆ. ನಾವು ಒಲೆ ಮೇಲೆ ಇಟ್ಬಿಟ್ಟು ಆ ಕಡೆ ಈ ಕಡೆ ಹೋದರೆ ಅಂದರೆ ತಳ ಅಂಟ್ಕೊಳುತ್ತೆ. ಇದು ಕುದೀತಾ ಇದ್ದಂಗೆ ಕಮ್ಮಿ ಆಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇದ್ದಂಗೆ ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು ನೋಡಿ. ಗಟ್ಟಿ ಬರ್ತಾ ಇದೆ ನೋಡಿ, ಗಟ್ಟಿ ಬರ್ತಾ ಇದೆ. ಈಗ ನೋಡಿ ಗಟ್ಟಿ ಬರ್ತಾ ಇದೆ, ಈಗ ಇನ್ನೇನು ಆಲ್ಮೋಸ್ಟ್ ಆಗೋಗ್ತಾ ಇದೆ. ಇದಕ್ಕೆ ಪುಡ್ ಕಲರ್ ಬೇಕಂದರೆ ಕಲಿಸ್ಬೋದು, ನಾನಿಲ್ಲಿ ಪುಡ್ ಕಲರ್ ಸೇರಿಸ್ತಾ ಇಲ್ಲ. ಬೇಕಾದರೆ ಆರೆಂಜ್ ಕಲರ್ ಹಾಕ್ಕೊಳ್ಬೋದು. ಈಗ ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಳಿ ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ. ನೋಡಿ ಇದಾಗಿದೆ, ಈಗ ಒಲೆ ಹರಿಸ್ಬಿಟ್ಟು ಇದು ತಣ್ಣಗಾದ್ಮೇಲೆ ತೋರಿಸ್ತೀನಿ. ಚೆನ್ನಾಗಿ ಗಟ್ಟಿಗಾಗಿದೆ, ಜಾಮು ತುಂಬ ನೀಟಾಗಿ ಬಂದಿದೆ. ಈಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಆರೆಂಜಲ್ಲಿ ಮಾಡಿರೋ ಅಂಥ ಜಾಮು. ಇದು ಬ್ರೆಡ್ಗೆ ಚಪಾತಿಗೆಲ್ಲ ಹಾಕಿ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕೂಡ ಕಳಿಸ್ಬೋದು. ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ಲಾಗಿ ಮಾಡಿರೋದು. ಮತ್ತು ನಾವು ನಿಂಬೆಹಣ್ಣು ಹಾಕಿರೋದ್ರಿಂದ ಹುಳಿ ಹುಳಿಯಾಗಿ ತುಂಬ ಸೂಪರಾಗಿದೆ. ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.